ನಮಸ್ಕಾರ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ವಿಳ್ಯದೆಲೆಗೆ ಮಹತ್ವದ ಸ್ಥಾನ ಇದೆ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ವಿಳ್ಯದೆಲೆ ಸ್ಥಾನ ಪಡೆಯುತ್ತೆ ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ವೇಳೆ ವಿಳ್ಯದೆಲೆಯನ್ನು ಬಳಕೆ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಪೂಜೆ ವೇಳೆ ವಿಳ್ಯದೆಲೆ ಬಳಕೆ ಮಾಡಲಾಗತ್ತೆ ಶುಭ ಕಾರ್ಯದಲ್ಲಿ ಬಳಕೆಯಾಗುವ ಈ ವಿಳ್ಯದೆಲೆಯಿಂದ ನಾವು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಣಕಾಸಿನ ತೊಂದರೆಗಳಿಂದ ಬಳಲ್ತಾ ಇದ್ದರೆ ಸದಾ ನಿಮ್ಮ ಕೆಲಸ ಸ್ಥಗಿತಗೊಳ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಅಶಾಂತಿ ಮತ್ತು ಸಂಕಟದ ವಾತಾವರಣ ಇದ್ದರೆ ಅಥವಾ ರೋಗ ಮನೆಯವರನ್ನು ಯಾವಾಗಲೂ ಕಾಡ್ತಾ ಇದ್ದರೆ ಒಳ್ಳೆದೆಲೆ ಬಳಕೆಯ ಮೂಲಕ ನೀವು ಈ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಪರಿಹಾರವನ್ನು ಕಂಡುಕೋಬಹುದು ಹಗಲಿರುಳು ದುಡಿದ್ರೂ ಅನೇಕ ಬಾರಿ ನಮಗೆ ಯಶಸ್ಸು ಸಿಗೋದಿಲ್ಲ ಆಗ ನಾವು ಒಳ್ಳೆಯದೆಲೆ ಸಹಾಯವನ್ನು ಪಡ್ಕೋಬಹುದು ಇವತ್ತು ನಾವು ವಿಳೆದೆಲೆಯಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಹಲವು ಜನರಿಗೆ ಕೆಲಸದಲ್ಲಿ ಯಾವಾಗಲೂ ಕೂಡ ಅಡೆತಡೆ ಬರ್ತಾ ಇರುತ್ತೆ ಅಂಥವರು ಕೆಲಸದಲ್ಲಿ ನಿಮಗೆ ಅಡೆತಡೆ ಆಗ್ತಾ ಇದ್ದರೆ ನೀವು ವಿಳ್ಯದೆಲೆಯಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಭಾನುವಾರದ ದಿನ ಮನೆಯಿಂದ ಹೊರಗೆ ಹೋಗುವಾಗ ಆ ಸಮಯದಲ್ಲಿ ವಿಳ್ಯದೆಲೆಯನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಹಾಕಿಕೊಳ್ಳಿ ಹೀಗೆ ಮಾಡೋದರಿಂದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಇಷ್ಟದ ಕೆಲಸ ನಿಮಗೆ ಸಿಗುತ್ತೆ ಇನ್ನು ಮಂಗಳವಾರ ಮತ್ತು ಶನಿವಾರದಂದು ಭಜರಂಗ ಬಲಿಗೆ ವಿಳೆಯದೆಲೆಯನ್ನು ಅರ್ಪಿಸಿದರೆ ಸ್ಥಗಿತಗೊಂಡಂತಹ ನಿಮ್ಮ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಹೀಗಂತ ಧಾರ್ಮಿಕ ಗ್ರಂಥಗಳಲ್ಲೇ ಹೇಳಲಾಗಿದೆ ಇದರೊಂದಿಗೆ ತೊಂದರೆಗಳು ಮತ್ತು ರೋಗಗಳು ಸಹ ಮನೆಯಲ್ಲಿ ಓಡಿ ಹೋಗ್ತವೆ ಬುಧವಾರದಂದು ವಿಳ್ಳ್ಯದೆಲೆ ಸೇವಿಸಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ಬುಧವಾರ ವಿಳ್ಳ್ಯದೆಲೆ ಸೇವನೆ ಮಾಡಿದರೆ ವ್ಯಕ್ತಿಯಲ್ಲಿ ಸ್ನಾಯು ಶಕ್ತಿ ಮತ್ತು ಮಾನಸಿಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗ್ತಾ ಇದೆ ಅಂದರೆ ಲಕ್ಷ್ಮಿ ಮುನಿಸ್ಕೊಂಡಿದ್ದಾಳೆ ಅಂತಲೇ ಅರ್ಥ ಆಕೆಯ ಮನವೊಲಿಸೋದಕ್ಕೆ ಪೂಜೆ ಬಟ್ಟಲ್ನಲ್ಲಿ ವಿಳ್ಳ್ಯದೆಲೆಯನ್ನು ಹಾಕಿ ತಾಯಿ ಪಾದದ ಬಳಿ ಇಡಿ ಕುಂಕುಮವನ್ನು ಅದರಲ್ಲಿ ಹಾಕಿ ಹಣೆಗೆ ಹಚ್ಕೊಳ್ಳಿ ಮನೆಯಿಂದ ಹೊರಗೆ ಹೋಗುವ ಮೊದಲು ಇದನ್ನು ಅವಶ್ಯಕವಾಗಿ ನೀವು ಮಾಡಲೇಬೇಕು ಇನ್ನು ದುಷ್ಟಶಕ್ತಿಯ ಕಣ್ಣು ನಿಮ್ಮ ಮೇಲೆ ಬಿದ್ದಿದ್ರೆ ನೀವು ವಿಳ್ಯದೆಲೆಯ ಮೇಲೆ ಕೆಲವು ಗುಲಾಬಿ ದಳಗಳನ್ನು ಇರಿಸಿ ಅದನ್ನು ಸೇವನೆ ಮಾಡಬೇಕು ಹೀಗೆ ಮಾಡಿದರೆ ಎಲ್ಲ ದುಷ್ಟಶಕ್ತಿಗಳು ಆ ವ್ಯಕ್ತಿಯಿಂದ ದೂರವಾಗ್ತವೆ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಬಯಸಿದರೆ ವಿಳ್ಯದೆಲೆಯ ಮೇಲೆ ಕುಂಕುಮವನ್ನು ಇಟ್ಟು ಗಣೇಶನಿಗೆ ಅರ್ಪಿಸಬೇಕು ಹೀಗೆ ಮಾಡೋದರಿಂದ ಗಜಾನನನು ಪ್ರಸನ್ನನಾಗ್ತಾನೆ ಮತ್ತು ಜೀವನದ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕ್ತಾನೆ ಮನೆಯಲ್ಲಿ ನಕಾರಾತ್ಮಕತೆ ಹರಡಿದರೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯದ ವಾತಾವರಣವಿದ್ದರೆ ಮನೆಯ ಮುಖ್ಯ ಗೇಟ್ನಲ್ಲಿ ಪ್ರತಿದಿನ ವಿಳ್ಯದೆಲೆಯನ್ನು ನೇತು ಹಾಕಿ ಹೀಗೆ ಮಾಡೋದರಿಂದ ಮನೆಯ ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತೆ ಮತ್ತು ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಮನೆಯ ಪೂಜೆ ಕಾರ್ಯಕ್ಕೆ ಒಳ್ಳೆದೆಲೆ ಬಳಕೆ ಮಾಡ್ತಾ ಇದ್ದರೆ ಸರಿಯಾದ ವಿಳ್ಳೆದೆಲೆಯನ್ನು ಆಯ್ಕೆ ಮಾಡಿ ಅದು ಮಧ್ಯದಲ್ಲಿ ಅಥವಾ ಎಲ್ಲೂ ಕೂಡ ಹರಿದಿರಬಾರ್ದು ಹಾಗೆಯೇ ಪೂಜೆ ಬಟ್ಟಲ್ನಲ್ಲಿ ಅದು ಒಣಗಲು ಬಿಡಬಾರ್ದು ಸರಿಯಾದ ಎಲೆ ಬಳಕೆ ಮಾಡಿದರೆ ಮಾತ್ರ ಪೂಜೆಯ ಫಲ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಎಲೆಯನ್ನು ಪೂಜೆಗೆ ಬಳಸುವಾಗ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲೂ ಹರಿದಿರುವ ಎಲೆಯನ್ನು ಬಳಸಬಾರ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು